ಮಾವಾ ಅತ್ತೆ ಇನ್ನು ಬರಲಿಲ್ವಾ? ಇಲ್ಲ, ಇನ್ನು ಬಂದಿಲ್ಲ. ಈಗ ಅವರು ಬಂದ್ರು ಅಷ್ಟೇ, ಬಿಟ್ರು ಅಷ್ಟೇ, ಏನು ಉಪಯೋಗ ಇಲ್ಲ. ಅಕಸ್ಮಾತ್ ನಾವು ದೇವಸ್ಥಾನದಲ್ಲಿ ಇದ್ದಾಗ ಬಂದಿದ್ರೆ ಪಿಶು ಮತ್ತೆ ರಾಧಿಕಾ ಕೈಕೈ ಹಿಡ್ಕೊಂಡು ಓಡಾಡೋದನ್ನ ನೋಡಬಹುದಾಯಿತು. ಮಾವ, ನಿಮ್ ಪ್ರಕಾರ ಈ ಮದ್ವೆ ನಿಲ್ಸೋಕೆ ಯಾರಿಂದ ಸಾಧ್ಯ? ಇನ್ಯಾರು ಅತ್ತಿಗೆ? ಅದೇ ನಿಮ್ಮತ್ತೆ. ಈಗ ನಮ್ಮ ಹತ್ರ ಉಳಿದಿರೋ ಬ್ರಹ್ಮಾಸ್ತ್ರ ಅಂದ್ರೆ ಅದೊಂದೇ. ನನ್ನ ಬತ್ತಳಿಕೆಯಲ್ಲಿ ಇನ್ನೊಂದು ಬಾಣ ಇದೆ, ಅದ್ ಯಾರು ಅಂತ ಗೆಸ್ ಮಾಡ್ತೀರಾ? ಯಾರು, ಯಾರಿಗ ತಾಕತ್ತಿದೆ? ರಾಧಿಕಾ. ರಾಧಿಕಾನ? ತಮಾಷೆ ಮಾಡ್ತಿದ್ಯಾ ನೀನು? ಅವಳೇ ಮದುವೆ ಹುಡುಗಿ. ಈ ಮದುವೆಯಿಂದ ಅವಳ ಆಸ್ತಿ ಅಂತಸ್ತು ಎಲ್ಲ ಬದಲಾಗುತ್ತೆ. ಇಷ್ಟು ಸುಲಭವಾಗಿ ಸಿಕ್ಕಿರೋ ಚಾನ್ಸ್ ಅನ್ನ ಅವಳು ಬಿಟ್ಬಿಡ್ತಾಳಾ? ನೋ, ನೆವರ್, ನೋ ಚಾನ್ಸ್. ಐ ಸಿ, ನೋಡ್ತಾರಿ. ನಾಳೆ ನಾಡಿದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಚಂಪಾ, ನಂಗೆ ಇವತ್ತೇನು ಊಟ ಬೇಡ. ಎಲ್ರದ್ದು ಆಗಿದ್ರೆ ನೀವು ಹೋಗಿ ಮಲ್ಕೊಳ್ಳಿ. ಅತ್ತೆ ಬಂದ್ರಾ? ನೀವು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ನಾನು ಕಾಯ್ತಾನೆ ಇದ್ದೆ. ಟೀ ಕುಡಿತೀರಾ? ಜ್ಯೂಸ್ ಅಥವಾ ಬಾದಾಮ್ ಮಿಲ್ಕ್ ತರಿಸ್ಕೊಡ್ಲಾ? ಅವೆಲ್ಲ ಏನು ಬೇಡ, ನಂದೆಲ್ಲ ಆಗಿದೆ. ಅತ್ತೆ ನಿಮ್ ಫ್ರೆಂಡ್ ಹೇಗಿದ್ದಾರೆ? ನೀವಿಬ್ರು ಮೀಟ್ ಮಾಡಿ ತುಂಬಾ ದಿನಗಳೇ ಆಗಿರ್ಬೇಕಲ್ವಾ? ಹೌದು, ಆಲ್ಮೋಸ್ಟ್ ಒಂದು 10 ವರ್ಷನೇ ಆಗಿತ್ತು. ಅವಳು USAಗೆ ಹೋಗಿ ಸೆಟ್ಲ್ ಆದ್ಮೇಲೆ ಇದೇ ಮೊದಲನೇ ಸಾರಿ ಇಲ್ಲಿಗೆ ಬಂದಿದ್ದು. ಹಾಗಾಗಿ 10 ವರ್ಷದ ಕತೆ ಹೇಳೋದಿತ್ತಲ್ಲ, ಹೇಳ್ತಾ ಹೇಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾನು 7 ಸಲ ಫೋನ್ ಮಾಡಿದೆ, ನೀವು ರಿಸೀವೇ ಮಾಡಲಿಲ್ಲ. ಆಗ್ಲೇ ಅನ್ಕೊಂಡೆ. ಹಾ, ಮಿಸ್ ಕಾಲ್ ಇತ್ತು, ನೋಡಿದೆ. ಯಾಕೆ ಫೋನ್ ಮಾಡಿದ್ದು? ಏನಾದರೂ ಅರ್ಜೆಂಟ್ ಇತ್ತಾ? ಅರ್ಜೆಂಟ್ ಏನಿರಲಿಲ್ಲ. ದೇವಸ್ಥಾನದಲ್ಲಿ ಎಲ್ಲರೂ ನೀವು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ರು. ಪಾರ್ಟಿನಲ್ಲೂ ಅಷ್ಟೇ, ನನ್ನ ಫ್ರೆಂಡ್ಸ್ ಅಂತೂ ನಿಮ್ಮನ್ನ ತುಂಬಾ ಕೇಳ್ತಾ ಇದ್ರು. ಛೇ, ಪಾರ್ಟಿ, ನನ್ನ ಫ್ರೆಂಡು, ದೇವಸ್ಥಾನದ ಪೂಜೆ ಎಲ್ಲ ಒಂದೇ ದಿನ ಬಂದ್ಬಿಡ್ತು. ನನ್ನ ಫ್ರೆಂಡ್ ಏನಾದರೂ ವಾಪಸ್ ಹೊರಟೋದ್ರೆ ಮತ್ತೆ ಅವಳು ಸಿಗೋದು ಯಾವಾಗ್ಲೋ. ಅದಕ್ಕೆ ಅವಳನ್ನ ಮೀಟ್ ಮಾಡದೆ ಬೇರೆ ವಿಧಿನೇ ಇರಲಿಲ್ಲ. ನಿಜ, ನಾನು ಹಾಗೆ ಕೆಲವರಿಗೆ ಹೇಳಿದೆ. ಇನ್ ಕೆಲವರು ನೀ ಬರಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಪಾಪ, ಯಾರ್ಯಾರು ಬಂದಿದ್ರು ನಾನು ಅವ್ರಿಗೆಲ್ಲ ಒಂದ್ಸಲಿ ಫೋನ್ ಮಾಡ್ಬಿಡ್ತೀನಿ. ಹಾಗಿದ್ಮೇಲೆ ಎಲ್ರಿಗಿಂತ ಮೊದಲು ನಿಮ್ಮ ಬೀಗತ್ತಿಗೆ ಫೋನ್ ಮಾಡಿ. ಬೀಗಿತ್ತೀಗ? ಯಾವ ಬೀಗಿತ್ತಿಗೆ? ಮಧುರಾಪುರಕ್ಕೆ. ಮಧುರಾಪುರದಿಂದ ಯಾರ್ಯಾರು ಬಂದಿದ್ರು? ಇನ್ಯಾರು? ನಿಮ್ ರಾಧಾರಾಣಿ ಅವರಮ್ಮ ಎಲ್ಲ ಬಂದಿದ್ರು. ಯಾಕೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು. ಯಾಕಮ್ಮ ಏನು ಮಾತಾಡ್ತಾ ಇದ್ರು? ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಕೊಡಲ್ವೋ? ಮಾತಿಗೆ ನಾನು ಯಾವತ್ತೂ ಇಲ್ಲ ಅಂದಿಲ್ಲ.
ನೀವು ಹೇಳಿದ್ನೆಲ್ಲ ಸೀರಿಯಸ್ ಆಗಿ ಫಾಲೋ ಮಾಡ್ತೀನಿ. ಹಾಗಾದ್ರೆ ರಾಧಿಕನ ದೇವಸ್ಥಾನಕ್ಕೆ ಬರೋದಕ್ಕೆ ಯಾಕೆ ಹೇಳಿದೆ? ಅವಳನ್ನು ಭೇಟಿ ಮಾಡಬೇಡ, ಅವಳ ಹತ್ರ ಮಾತಾಡಬೇಡ ಅಂತ ನಾನು ನಿಮಗೆ ಹೇಳಿರಲಿಲ್ವಾ? ನಾ ಅವಳಿಗೆ ಬಾ ಅಂತ ಹೇಳಲಿಲ್ಲ. ನಾ ಮದ್ರಾಪುರಕ್ಕೆ ಹೋಗೇ ಇಲ್ಲ ಅಮ್ಮ. ಅಜ್ಜಿನೇ ಅವಳಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದು. ಅವಳು ದೇವಸ್ಥಾನಕ್ಕೆ ಬಂದ ಮೇಲೆ ಅಮ್ಮ ನನಗೆ ಗೊತ್ತಾಗಿದ್ದು. ಸತ್ಯವಾಗ್ಲೂ ಪ್ರಾಮಿಸ್ ಮಾ. ಸಾಕು ವಿಶು, ಸಾಕು. ನೀನು ನನ್ನ ಹತ್ರ ಇನ್ನೇನು ಹೇಳಬೇಡ. ಇಷ್ಟು ದಿನ ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇತ್ತು, ನಿನಗೆ ನನ್ನ ಬಗ್ಗೆ ತಾಯಿ ಅನ್ನೋ ಗೌರವ ಇದೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಸುಳ್ಳು. ನೀನೀಗ ಬದಲಾಗ್ಬಿಟ್ಟಿದ್ಯಾ ವಿಶು. ಅಮ್ಮನ ಮೇಲೆ ಒಂದು ಚೂರು ಪ್ರೀತಿ, ವಿಶ್ವಾಸ, ಗೌರವ ಯಾವುದೂ ಉಳ್ಕೊಂಡಿಲ್ಲ. ನಿನಗೆ ಹೇಳಿ ಏನ್ ಪ್ರಯೋಜನ? ಅತ್ತೆನೂ ನನಗೆ ಮೋಸ ಮಾಡ್ಬಿಟ್ರು. ಅಮ್ಮ ಅಮ್ಮ ಪ್ಲೀಸ್ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನು ಯಾಕೆ ರಾಧಿಕನ್ ಜೊತೆ ಮಾತಾಡಬಾರ್ದು? ನಿಮ್ಗೆ ಯಾಕದ್ರಿಂದ ಸಿಟ್ಟಾಗುತ್ತೆ? ನಾನು ಏನೇ ಕಾರಣ ಕೊಟ್ರು ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ. ನನ್ನ ಸಂತಾನ ಕೇಳೋರು ಯಾರು ಇಲ್ಲ. ಈ ಮನೆಯಲ್ಲಿ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ. ವಿಶು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನನಗೆ ನಿನ್ನ ಮೇಲೆ ಯಾವ ಹಕ್ಕು ಇಲ್ಲ ಕಣೋ. ಆಯ್ತು, ನೀನು ಏನ್ ಬೇಕಾದ್ರೂ ಮಾಡ್ಕೊ, ಹೇಗ್ ಬೇಕಾದ್ರೂ ಇರು. ಇಷ್ಟ ಬಂದಾಗ ರಾಧಿಕನ ಹತ್ರ ಹೋಗು, ಮಾತಾಡ್ಸು. ನಾನು ಏನು ಮಾತಾಡಲ್ಲ. ಇದೇ ಕೊನೆ. ಸಾರಿ, ನನ್ನಿಂದ ಬೇಜಾರಾಯ್ತಾ? ಇನ್ನು ಮುಂದೆ ಯಾವತ್ತೂ ಈ ರೀತಿಯೆಲ್ಲ ಮಾಡಲ್ಲ, ಪ್ಲೀಸ್. ಐ ಆಮ್ ರಿಯಲಿ ಸಾರಿ ಅಮ್ಮ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಕೋಪ ಅಲ್ಲ ಕಣೋ ವಿಶು, ನಿಮ್ಮಲ್ಲಿ ನನಗೆ ಕೋಪ ಇಲ್ಲ. ಬಹುಶಃ ನಿಮ್ಮ ಅಜ್ಜಿ ನಿನ್ಮೇಲೆ ತೋರಿಸೋ ಅಷ್ಟು ಪ್ರೀತಿನ ನಾನು ತೋರಿಸದೇ ಇರ್ಬೋದು. ಆದ್ರೆ ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೀನಿ ಕಣೋ. ನೀನು ಅಂದ್ರೆ ನನಗೆ ಜೀವ ಕಣೋ. ನಿನ್ನ ಸಂತೋಷನ ಹಾಳು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಮ್ಮ, ತಿಂಡಿ ಮುಗಿಸ್ಕೊಂಡು ಡೈರೆಕ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಕುಡಿಯೋದಕ್ಕೆ ಟೀ ಬೇಕಾ ಹಾಲ? ಹಾಲು. ಅಮ್ಮ, ಈಗ ನೇರ ಆಫೀಸ್ಗೆ ಹೋಗಿ ಸಂಜೆ ನೇರ ವಾಪಸ್ ಮನೆಗೆ ಬರ್ತೀನಿ. ಗೊತ್ತಾಯ್ತು,
ನೀನು ಒಂದ್ಸಲ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಮಧುರಾಪುರಕ್ಕೆ ಹೋಗಲ್ಲ ಅಂತ ಹೇಳೋಕ್ತಾನೆ ಬಂದಿರೋದು ನೀನು. ನಿನಗೆ ಬೇಕಾದ್ರೆ ಹೋಗು, ನಾನೇನು ಬೇಡ ಅನ್ನಲ್ಲ. ಅಮ್ಮ, ನಿಮ್ಗೆ ಇನ್ನೂ ನನ್ನ ಮೇಲೆ ಸಿಟ್ಟು ಕಮ್ಮಿ ಆಗಿಲ್ಲ ಅಲ್ವಾ? ನಿನ್ ಮೇಲೆ ನನಗೆ ಯಾಕೋ ಸಿಟ್ಟು? ರಾಧಿಕನ್ನ ದೇವಸ್ಥಾನಕ್ಕೆ ಬಾ ಅಂತ ನೀನೇನ್ ಕರೆದಿಲ್ವಲ್ಲ. ನಿನ್ನೆ ರಾತ್ರಿ ಸರಿಯಾಗೇ ಇದ್ರು, ಬೆಳಗ್ಗೆ ಉಲ್ಟ ಹೊಡಿತಿದ್ದಾರಲ್ಲ ಇವರು. ಆದ್ರೂ ನಾ ಮಧುರಾಪುರಕ್ಕೆ ಹೋಗಲ್ಲಮ್ಮ, ರಾಧಿಕನ್ ಹತ್ರ ಮಾತಾಡಲ್ಲ. ಆಯ್ತಾ? ಪರವಾಗಿಲ್ಲ, ಹೋಗ್ಬಿಡ್ ಬಾ. ರಾಧಿಕನ್ ಹತ್ರ ಮಾತಾಡ್ಸ್ಕೊಂಡು ಬಾ, ನಾನೇನ್ ಹೇಳಲ್ಲ. ನಿಜವಾಗ್ಲು ನಿನಗೆ ನನ್ನ ಬಗ್ಗೆ ಪ್ರೀತಿ ಗೌರವ ಇದೆಯಲ್ಲ, ಅಷ್ಟು ಸಾಕು. ಇನ್ ಮುಂದೆನೂ ಹಾಗೆ ಇದ್ರೆ ಸಂತೋಷ. ಟ್ರಸ್ಟ್ ಕೆಲಸನ ವಿವೇಕ್ ಹೇಳ್ತೀನಿ, ಅವನ್ ಮನೆಯಿಂದಾನೆ ಮಾಡ್ತಾನೆ. ನೀನ್ ಮಧುರಾಪುರಕ್ಕೆ ಹೋಗ್ಬಿಡ್ ಬಾ. ನಾನು ವಿವೇಕಣ್ಣನ ಜೊತೆ ಇದ್ದು ಫೈಲ್ಸ್ ಎಲ್ಲ ನೋಡ್ಕೋತೀನಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಬರ್ತೇನೆ. ಹಲೋ. ಹಲೋ, ನನ್ನ ಫೋನ್ಗೆ ಕಾಯ್ತಾ ಇದ್ದ? ಅದು ಸುಳ್ಳು ಹೇಳ್ಬೇಡ, ನನಗೂ ನಿನ್ ಜೊತೆ ಮಾತಾಡ್ದೆ ಬೇಜಾರಾಗ್ಬಿಟ್ಟಿತ್ತು. ನನಗೂ ಅಷ್ಟೆ, ನೀನ್ ಎನ್ನೆ ನನ್ನ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ಬರ್ತೀನಿ ಅಂತ ಹೇಳ್ದವರು ಬರ್ಲೂ ಇಲ್ಲ. ಸಾರಿ, ಇವತ್ತು ಬರ್ತೀನಿ ಆಯ್ತಾ? ಸುಳ್ಳು ಹೇಳ್ಬಾರ್ದು. ಸುಳ್ಳಲ್ಲ, ನಿಜವಾಗ್ಲೂ ಸಂಜೆ ಬರ್ತಿದ್ದೀನಿ. ಅದೇ ನಮ್ಮ ಮಾಮೂಲಿ ಜಾಗ ಇದೆಯಲ್ಲ, ಅಲ್ಲೇ. ಬೇಗ ಬಾ. ಸರಿ, ನಾನು ಬರ್ತೀನಿ. ಈ ಸಲ ನಿಮ್ಮನ್ನ ಕಾಯಿಸಲ್ಲ. ನೋಡಿ, ನಾನೇ ನಿಮ್ಗಿಂತ ಮೊದಲು ಬಂದಿರ್ತೀನಿ. ನೋಡೋಣ, ಸಂಜೆ ಗೊತ್ತಾಗುತ್ತೆ ಯಾರು ಫಸ್ಟ್ ಬರ್ತಾರೆ ಅಂತ. ಓಕೆ. ಹೇಳು ರಮ್ಯಾ, ನೀವ್ ವಿಶ್ವ ರಾಧಿಕನ್ ಮೀಟ್ ಮಾಡಬಾರ್ದು ಅಂತ ಹೇಳಿದ್ರಿ, ಈಗ ಯಾಕೆ ಪರ್ಮಿಷನ್ ಕೊಟ್ರಿ? ನಾನ್ ಬೇಡ ಅಂದ್ರೆ ನನ್ ಮಾತನ್ನ ಕೇಳೋರು ಯಾರು? ಎಲ್ರು ವಿಶ್ವಗೆ ಸಪೋರ್ಟ್ ಮಾಡ್ತಾರೆ. ನಾಳೆ ವಿಶ್ವ ದೃಷ್ಟಿನಲ್ಲಿ ನಾನ್ ಕೆಟ್ಟೋಳಾಗ್ತೀನಿ. ನನ್ನ ಮಗನ್ ಪ್ರೀತಿ ಕಳ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ ರಮ್ಯಾ. ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅತ್ತೆ? ನೀವ್ ಹೇಳೋದು ವಿಶ್ವ ಒಳ್ಳೇದಕ್ಕೆ ತಾನೆ? ಮಗುಗೆ ಇಷ್ಟ ಇಲ್ದೇ ಇದ್ರು ಕೆಲವೊಂದ್ಸಲ ತಾಯಿ ಕೈಯ ಔಷಧಿನ ಕುದಿಸ್ಲೇಬೇಕಾಗತ್ತೆ. ಆದ್ರೆ
ಮಕ್ಕಳ ಹಠದ ಮುಂದೆ ನಾವು ಗೆಲ್ಲೋಕಾಗಲ್ವಲ್ಲ ರಮ್ಯಾ. ಅತ್ತೆ, ನೀ ವಿಶ್ವ ಅಮ್ಮ ಮಾತ್ರ ಅಲ್ಲ, ಧರ್ಮಾಧಿಕಾರಿಗಳ ಅಮ್ಮ, ಹಿಂದಿನ ಧರ್ಮಾಧಿಕಾರಿಗಳು ಹೆಂಡತಿಯಾಗಿದ್ದವರು. ಆ ಪದವಿ ನಿಮ್ ಕಣ್ಣೆದುರುಗಡೆನೆ ಕೈ ಬಿಟ್ಟು ಹೋಗ್ತಿದೆ ಅಂದಾಗ ನೀವ್ ಹೇಗ್ ಸಹಿಸಕ್ಕಾಗತ್ತೆ? ಮತ್ತೆ ನಾನ್ ಏನ್ ಮಾಡ್ಲಿ ಈಗ? ಈ ಮದ್ವೆ ನಡೆಯೋದ್ ಬೇಡ ಅಂತ ಹೇಳಿ ನಾಳೆ ರಾಧಿಕಾ ವಿಶ್ವಗೂ ಹುಟ್ಟಿದ ಮಗುನೆ ನೀವು ನಿಮ್ ಮೊಮ್ಮಗ ಅಂತ ಎತ್ತಿ ಆಡಿಸ್ಬೇಕು. ಅನ್ಯ ಜಾತಿಯವಳು ಹೊಟ್ಟೆಲ್ ಹುಟ್ಟಿದ ಮಗು ಅಂದ್ರೆ ಜನ ತುಂಬಾ ಕೀಳಾಗಿ ನೋಡ್ತಾರೆ. ನೀವ್ ನಿಮ್ ಕೊನೆ ಉಸಿರಿರೋವರೆಗೂ ಜನಗಳ ಮಾತನ್ನ ಕೇಳಿ ಕೇಳಿ ಕೊರಗಬೇಕಾಗತ್ತೆ. ಆದ್ರೆ ನಾನು ಏನ್ ಮಾಡ್ಲಿ? ಈ ಮದ್ವೆ ನಿಲ್ಸಕ್ ಆಗಲ್ವಲ್ಲ. ಅವತ್ ಜೋಯಿಸರು ವಿಶ್ವಗೆ ಎರಡನೇ ಮದ್ವೆ ಯೋಗ ಇಲ್ಲ ಅಂತ ಹೇಳ್ದಾಗ್ಲೆ ಈ ಮದ್ವೆ ಮಾಡೋದ್ ಬೇಡ ಅಂತ ನಾನು ಹೇಳ್ದೆ. ಆದ್ರೆ ನನ್ನ ಮಾತು ಯಾರು ಕೇಳೋರು? ನಿನ್ನನ್ ಬಿಟ್ಟಾದ್ರೂ ಸರಿನೆ, ಈ ಮದ್ವೆ ಆಗ್ಲೇಬೇಕು ಅಂತ ಅತ್ತೆ ಹಠ ಹಿಡಿದ್ರಲ್ಲ. ಅತ್ತೆ, ಈ ಕೆಲ್ಸ ನನ್ನ ನಿಮ್ಮಿಂದ ಆಗಲ್ಲ. ಅದನ್ ಮಾಡೋಕ್ ಸಾಧ್ಯ ಇರೋದು ಒಬ್ರಿಗೆ ಮಾತ್ರ. ಯಾರಿಗೆ? ರಾಧಿಕಾ. ರಾಧಿಕಾಗ? ರಾಧಿಕಾ ಇಂದ ಮಾತ್ರ ಈ ಮದ್ವೆ ನಡೀದೇ ಇರೋ ಹಾಗೆ ತಡೆಯೋಕ್ ಸಾಧ್ಯ. ಅದ್ ಹೇಗ್ ಸಾಧ್ಯ ರಮ್ಯಾ? ಈಗಾಗ್ಲೇ ರಾಧಿಕನ್ ಮನೆಯಲ್ಲಿ ಮದ್ವೆ ತಯಾರಿ ಎಲ್ಲ ನಡೆಸ್ಬಿಟ್ಟಿದ್ದಾರೆ. ಅತ್ತೆ, ರಾಧಿಕಾ ನಮ್ಗಳ ತರ ಒಳ್ಳೆ ಮನ್ಸಂದಲ್ಲಿ ಹುಟ್ಟದೆ ಇದ್ರು ಅವಳ ಗುಣ ತುಂಬಾ ಒಳ್ಳೇದಿದೆ. ಅವರಿಬ್ರು ತುಂಬಾ ಲವ್ ಮಾಡ್ತಾ ಇದ್ದಾರೆ, ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ, ಮದ್ವೆ ತಯಾರಿನೂ ನಡೀತಾ ಇದೆ. ಇದೆಲ್ಲ ನಿಜ. ಆದ್ರೆ ನಮ್ ಕುಟುಂಬಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಇದನ್ನೆಲ್ಲ ಯೋಚನೆ ಮಾಡೋ ಕರ್ತವ್ಯ ಕೂಡ ರಾಧಿಕಂದೆ. ರಮ್ಯಾ, ನನಗೇನ್ ಮಾಡ್ಬೇಕು ಅಂತೀಯ? ಸಿಂಪಲ್ ಅತ್ತೆ, ನೀವೇ ನೇರವಾಗಿ ರಾಧಿಕನ ಹತ್ರ ಹೋಗಿ ಮಾತಾಡಿ. ನಿಮ್ ಮಗ ವಿಶುನ ನಿಮ್ಮಿಂದ ದೂರ ಹೋಗಕ್ ಬಿಡ್ಬೇಡಿ. ಅವಳ ಮೂಲಕನೆ ಈ ಮದ್ವೆ ಬೇಡ ಅಂತ ಹೇಳ್ಸ್ಬಿಡಿ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಏನಿಲ್ಲ ರಮ್ಯಾ, ನಂಗೆ ಯಾಕೋ ತಲೆ ಸಿಡಿತಾ ಇದೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ. ಸರಿ ಅತ್ತೆ, ನೀವು ರೆಸ್ಟ್ ತಗೊಳ್ಳಿ, ನಾನು ಹೊರಡ್ತೀನಿ. ರಾಧಿಕಾ ಇಂದ ಮಾತ್ರ ಈ ಮದ್ವೆ ನಡೀದೇ ಇರೋ ಹಾಗೆ ತಡೆಯೋಕ್ ಸಾಧ್ಯ. ನಿಮ್ಮ ಮಗ ವಿಶುನ ನಿಮ್ಮಿಂದ ದೂರ ಹೋಗಕ್ ಬಿಡ್ಬೇಡಿ. ನೀವೇ ನೇರವಾಗಿ ರಾಧಿಕನ ಹತ್ರ ಹೋಗಿ ಮಾತಾಡಿ. ರಾಧಿಕಾ ಇಂದ ಮಾತ್ರ ಈ ಮದ್ವೆ ನಡೀದೇ ಇರೋ ಹಾಗೆ ತಡೆಯೋಕ್ ಸಾಧ್ಯ.